ಫ್ರೆಂಡ್ಸ್, ನಾವು ಬಿಸ್ನೆಸ್ ನಡೆಸೋದಕ್ಕೆ ಹಣದ ಅವಶ್ಯಕತೆ ಭಾಳನೇ ಇರುತ್ತೆ. ಪ್ರಧಾನ ಮಂತ್ರಿ ಮುದ್ರಾ ಲೋನ್ ಯೋಜನೆ ಅಡಿಯಲ್ಲಿ ಕೊಲಾಟರಲ್ ಲೋನ್ ಅಂದ್ರೆ ಯಾವುದೇ ಶ್ಯೂರಿಟಿ ಇಲ್ಲದೇ ನಾವು 50,000 ರಿಂದ 10 ಲಕ್ಷದವರೆಗೆ ಲೋನ್ ನ ಪಡಿಬಹುದು. ಹೇಗೆ ಪಡಿಬಹುದು ಅನ್ನೋ ಕೆಲವು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡಲು ಹೋಗ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್, ನಿಮ್ಗೆಲ್ಲ ನಿಮ್ದೇ ಆದ ಚಾನಲ್ ಟುಡೇಸ್ ವರ್ಲ್ಡ್ಗೆ ವೆಲ್ಕಮ್. ಫ್ರೆಂಡ್ಸ್, ಈ ಚಾನಲ್ ಅಲ್ಲಿ ನಾನು ನಿರಂತರವಾಗಿ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಮತ್ತೆ ಎಕನಾಮಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತಗೊಂಡ್ಬರ್ತಾ ಇರ್ತೇನೆ. ಈ ಹಿಂದೆ ನಾನು ಆತ್ಮ ನಿರ್ಭರ್ ಭಾರತ್ ಯೋಜನೆ ಅಡಿಯಲ್ಲಿ ಏನು MSME ಪ್ಯಾಕೇಜ್ಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ನಾನು ತಗೊಂಡ್ ಬಂದಿದ್ದೆ. ಆ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಪುರುಷಿ ಅವರು ಯಾವುದೇ ಶ್ಯೂರಿಟಿ ಇಲ್ಲದೇನೆ ಕೊಲಾಟರಲ್ ಲೋನ್ ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು. ಅದಕ್ಕಾಗಿ ಮುದ್ರಾ ಲೋನ್ ಯೋಜನೆಯ ಬೆನಿಫಿಟ್ಸ್ ನ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಮುದ್ರಾ ಲೋನ್ ಯೋಜನೆಯಲ್ಲಿ 3 ವಿಧಗಳಿದ್ದಾವೆ, ಶಿಶು ಲೋನ್, ಕಿಶೋರ್ ಲೋನ್ ಹಾಗೂ ತರುಣ್ ಲೋನ್ ಅಂತ. ಶಿಶು ಲೋನ್ ಅಲ್ಲಿ ನೀವು ಅಪ್ ಟು 50,000 ವರೆಗೆ ಲೋನ್ ತಗೋಬಹುದು. ಅದ ಹೇಗೆ ಅಂತಂದ್ರೆ, ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಾ, ಇನ್ನು ನೀವು ಯಾವ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ, ನಿಮ್ಗೊಂದು ಐಡಿಯಾ ಇರುತ್ತೆ ಯಾವ್ದಾದ್ರು ಬಿಸ್ನೆಸ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ. ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಕೆಲವೊಂದು ಬೇಸಿಕ್ ನೀಡ್ಸ್ ಇರುತ್ತೆ. ಬಿಸ್ನೆಸ್ ಶುರು ಮಾಡೋದಕ್ಕೆ ನೀವು 50,000 ವರೆಗೆ ಶಿಶು ಲೋನ್ ಯೋಜನೆಯಡಿಯಲ್ಲಿ ಪಡಿಬಹುದು ಫ್ರೆಂಡ್ಸ್. ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಇಲ್ಲಾಂದ್ರೆ ನೀವು ಯಾವ ಬ್ಯಾಂಕ್ ಅಲ್ಲಿ ನಿಮ್ಮ ಖಾತೆಯನ್ನು ಹೊಂದಿರ್ತೀರಾ ಅಲ್ಲಿ ಹೋಗಿ ಶಿಶು ಲೋನ್ ಬಗ್ಗೆ ವಿಚಾರಿಸಿ ಬಹಳ ಸುಲಭವಾಗಿ ಲೋನ್ ಪಡಿಬಹುದು, ಹಾಗೂ ನೀವು ಅನ್ಕೊಂಡಿರೋ ಬಿಸ್ನೆಸ್ ನ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಬಹುದು ಫ್ರೆಂಡ್ಸ್. ಈ ಶಿಶು ಲೋನ್ ಪಡೆಯೋದಕ್ಕೆ ನೀವು ಯಾವುದೇ ಬಿಸ್ನೆಸ್ ಹೊಂದಿರಲೇಬೇಕು ಅಂತ ಏನು ಕಡ್ಡಾಯವಾಗಿ ನಿಯಮಗಳಿಲ್ಲ, ಹಾಗೂ ನೀವು ಏನು ಶ್ಯೂರಿಟಿ ಕೊಡೋದು ಬೇಕಾಗಿಲ್ಲ. ಆದ್ರೆ ನೀವು ಏನು ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ, ಯಾವ ಪ್ಲೇಸ್ ಅಲ್ಲಿ ಮಾಡ್ಬೇಕಂತಿದ್ದೀರಾ, ಏನು ನಿಮ್ಮ ಬಿಸ್ನೆಸ್ ಐಡಿಯಾಸು, ಇದರ ಡೀಟೇಲ್ಸ್ ನ ಮತ್ತು ನಿಮ್ಮ KYC ಡೀಟೇಲ್ಸ್ ಅಂದ್ರೆ ನಿಮ್ಮ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಡೀಟೇಲ್ಸ್ ನ ತಗೊಂಡೋಗಿ ಆ ಬ್ಯಾಂಕ್ ಅಲ್ಲಿ ಮಾತಾಡಿದ್ರೆ ನಿಮ್ಗೆ ಶಿಶು ಲೋನ್ ಬಹಳ ಸುಲಭವಾಗಿ ದೊರೆಯುತ್ತೆ ಫ್ರೆಂಡ್ಸ್. ಎರಡನೆಯ ಪ್ರಧಾನ ಮಂತ್ರಿ ಮುದ್ರಾ ಲೋನ್ ಯೋಜನೆ ಅಂದ್ರೆ ಕಿಶೋರ್ ಲೋನ್. ಕಿಶೋರ್ ಲೋನ್ ಅಲ್ಲಿ ನೀವು 50,000 ರಿಂದ 5 ಲಕ್ಷದವರೆಗೆ ಲೋನ್ ಪಡಿಬಹುದು. ಆದ್ರೆ ಫ್ರೆಂಡ್ಸ್, ಈ ಲೋನ್ ಪಡೆಯೋದಕ್ಕೆ ನೀವು ನಿಮ್ಮ ಕಂಪ್ನಿನ ಆಲ್ರೆಡಿ ರಿಜಿಸ್ಟರ್ ಮಾಡಿರ್ಬೇಕಾಗತ್ತೆ. ನೀವು ರಿಜಿಸ್ಟರ್ ಮಾಡಿದ್ದಲ್ಲೇ ಆದ್ರೆ ನೀವು ಇದರಲ್ಲಿ ಕೂಡ ಕೊಲಾಟರಲ್ ಅಂತಂದ್ರೆ ಯಾವುದೇ ಶ್ಯೂರಿಟಿ ಇಲ್ದೇನೆ ನೀವು 50,000 ರಿಂದ 5 ಲಕ್ಷದವರೆಗೆ ಕಿಶೋರ್ ಲೋನ್ ನ ಪಡಿಬಹುದು. ಈ ಕಿಶೋರ್ ಲೋನ್ ಪಡೆಯೋದಕ್ಕೆ ನೀವು ಪಡೆಯೋ ಅಮೌಂಟ್ ನೀವು ಏನಕ್ಕೆ ಯೂಸ್ ಮಾಡ್ತೀರಾ ಅನ್ನೋ ಡೀಟೇಲ್ಸ್ ನ ನೀವು ಬ್ಯಾಂಕ್ ಅಲ್ಲಿ ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್, ಮಷಿನರೀಸ್ ತಗೋತಾ ಇದ್ದೀರಾ, ಏನಾದರೂ ರಾ ಮೆಟೀರಿಯಲ್ಸ್ ತಗೋತಾ ಇದ್ದೀರಾ, ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ ಅನ್ನೋ ಡೀಟೇಲ್ಸ್ ನ ಕೊಟೇಶನ್ ಮೂಲಕ ನೀವು ಕೊಡ್ಬೇಕಾಗತ್ತೆ. ಅದ್ರ ಮೇಲೆ ನಿಮ್ಗೆ 50,000 ರಿಂದ 5 ಲಕ್ಷದವರೆಗೆ ಕೊಲಾಟರಲ್ ಅಂದ್ರೆ ವಿಥೌಟ್ ಶ್ಯೂರಿಟಿ ಕಿಶೋರ್ ಲೋನ್ ಸಿಗುತ್ತೆ ಫ್ರೆಂಡ್ಸ್. ಮೂರನೇದಾಗಿ ತರುಣ್ ಲೋನ್ ಅಂತ. ಫ್ರೆಂಡ್ಸ್, ತರುಣ್ ಲೋನ್ ಅಲ್ಲಿ ನಿಮ್ಮ ಬಿಸ್ನೆಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ರೆ, ಚೆನ್ನಾಗಿ ನಡೀತಾ ಇದ್ರೆ, ಅದನ್ನು ಇನ್ನೂ ದೊಡ್ಡದಾಗಿ ಬೆಳೆಸೋದಕ್ಕೆ ನಿಮ್ಗೆ ಏನಾದರೂ ಲೋನ್ ಬೇಕಾದ್ರೆ 5 ಲಕ್ಷದಿಂದ 10 ಲಕ್ಷದವರೆಗೆ ವಿಥೌಟ್ ಶ್ಯೂರಿಟಿ ಲೋನ್ ಪಡಿಬಹುದು. ಆದ್ರೆ ಇಲ್ಲಿ ಕೂಡ ನೀವು ಏನಕ್ಕೆ ನೀವು ಲೋನ್ ತಗೋತಾ ಇದ್ದೀರಾ, ಏನು ನಿಮ್ಮ ಬಿಸ್ನೆಸ್ ನ ಯೋಜನೆಗಳು ಅನ್ನೋ ಡೀಟೇಲ್ಸ್ ನ ಕೊಟ್ರೆ ಬ್ಯಾಂಕ್ ಅದರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ನಿಮ್ಗೆ ಲೋನ್ ಕೊಡುತ್ತೆ ಫ್ರೆಂಡ್ಸ್. ಸೊ ಹೀಗೆ ನಮ್ಮ ಹತ್ರ ಹಣ ಇಲ್ಲದೆ ಇದ್ರೆ ಕೂಡ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ನಾವು ಲೋನ್ ಪಡ್ಕೊಂಡು ಒಳ್ಳೆ ಬಿಸ್ನೆಸ್ ಎಂಟರ್ಪ್ರೈನರ್ಸ್ ಆಗ್ಬೋದು ಡೆಡಿಕೇಶನ್ ಇಂದ. ಫ್ರೆಂಡ್ಸ್, ನಾವು ಪ್ರಧಾನ ಮಂತ್ರಿ ಮುದ್ರಾ ಲೋನ್ ಯೋಜನೆ ಅಡಿಯಲ್ಲಿ ಲೋನ್ ಪಡೆದಿದ್ದೆ ಆದ್ರೆ ಇದನ್ನ ನಮ್ಮ ಬಿಸ್ನೆಸ್ ಗೆ ಸಂಬಂಧಪಟ್ಟಾಗೆ ಮಾತ್ರ ಉಪಯೋಗಿಸ್ಕೋಬೇಕಾಗುತ್ತೆ. ಪರ್ಸನಲ್ ಆಗಿ ನಾವು ಇದನ್ನ ಯೂಸ್ ಮಾಡಬಾರ್ದು. ಹಾಗೂ ಇದನ್ನ ನೀವು 5 ವರ್ಷದವರೆಗೆ ಪೇ ಮಾಡಬಹುದು, ಓನ್ಲಿ ಇಂಟ್ರೆಸ್ಟ್ ಪೇ ಮಾಡಬಹುದು, ಇಲ್ಲ ನಿಮ್ಮ ಹತ್ರ ಹಣ ಇದ್ದಾಗ ಅದನ್ನ ಕ್ವಾರ್ಟ್ಲಿ ಪೇಮೆಂಟ್ ಮಾಡಬಹುದು. ಇದನ್ನ ನೀವು ಲೋನ್ ತಗೋಬೇಕಾದ್ರೆ ಅಗ್ರಿಮೆಂಟ್ ಮಾಡಬೇಕಾಗುತ್ತೆ, ಯಾವ ತರ ನೀವು ಲೋನ್ ರೀಪೇಮೆಂಟ್ ಮಾಡ್ತೀರಾ ಅನ್ನೋದನ್ನ. ಸೊ ಈ ಮೂಲಕ ನೀವು ಮುದ್ರಾ ಲೋನ್ ಅನ್ನ ಪಡಿಬಹುದು. ನಿಮ್ಗೆ ನಾನು ಕೊಟ್ಟಿರೋ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ನಿಮ್ಗೆ ಈ ಮುದ್ರಾ ಲೋನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ಕೇಳಿ ಫ್ರೆಂಡ್ಸ್, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸ್ಬೋದು. ಹಾಗೂ ಫ್ರೆಂಡ್ಸ್, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನು ನೀವು ಈ ಚಾನಲ್ಗೆ ಹೊಸದಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಿಮಗೆ ಅನುಕೂಲ ಆಗೋ ಥರ ವಿಡಿಯೋಗಳು ಏನಾದರೂ ಬಂದರೆ ಅದ್ರ ಬಗ್ಗೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡಿ. ಹಾಗೂ ಫ್ರೆಂಡ್ಸ್, ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಂಗಿದ್ರೆ ಆನ್ಲೈನ್ನಲ್ಲಿ ಅಪ್ಸ್ಟಾಕ್ಸ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು ವಿತಿನ್ 1 ಅವರಲ್ಲಿ.
ಅದರ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹಾಗೂ ನೀವು ಹೇಗೆ ಅಕೌಂಟ್ ಓಪನ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಲಿಂಕ್ ಹಾಗೂ MSME ರಿಜಿಸ್ಟ್ರೇಷನ್ ಲಿಂಕ್ ಕೂಡ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.